ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಅರಣ್ಯಾಧಿಕಾರಿಯೋರ್ವರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಏನು ವಿಚಾರ? ಸೂಕ್ಷ್ಮ ಪರಿಸರ ವಲಯದಲ್ಲಿ ನಿಯಮ ಉಲ್ಲಂಘಿಸ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ. ಈ ಬಂಡೀಪುರ ರಿಸರ್ವ್ ಫಾರೆಸ್ಟ್ ಬಳಿ, ಟೈಗರ್ ರಿಸರ್ವ್ ಫಾರೆಸ್ಟ್ ಬಳಿ ಅವರೊಂದು ಜಾಗ ಖರೀದಿ ಮಾಡಿದಾರಂತೆ. ಅಲ್ಲಿ ಕೆಲವರು ರೆಸಾರ್ಟ್ ಮಾಡ್ತಿದ್ದಾರೆ ಅಂತ ಆರೋಪ. ಇನ್ ಕೆಲವರು ಇಲ್ಲ, ಅವ್ರ ಸ್ವಂತಕ್ಕೆ ಮನೆಗೆ ಅನ್ನುವಂಥದ್ದು ವಿಚಾರ. ಬಟ್ ಅದೇನೇ ಆದರೂ ಅಲ್ಲಿ ಶಾಶ್ವತ ಕಟ್ಟಡಗಳನ್ನು ನಿರ್ಮಾಣ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ನಿಯಮ ಅಂತೆ. ಬಂಡೀಪುರ ಅರಣ್ಯ ಸಂರಕ್ಷಣಾ ಅಧಿಕಾರಿಯಿಂದ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ನೋಟಿಸ್ಗೆ ಉತ್ತರಿಸಿದ ಬಳಿಕ ಬೇಕಾದರೆ ಅದು ಸೂಕ್ತ ಅಂತ ಅನಿಸಿ ಏನಾದರೂ ಅನುಮತಿ ಸಿಕ್ಕಿದ್ರೆ ನೀವು ಕಾಮಗಾರಿಯನ್ನು ಮುಂದುವರಿಸಿ. ಮಾನಿಟರ್ ಕಮಿಟಿಗೆ 7 ದಿನದೊಳಗಾಗಿ ಉತ್ತರಿಸುವಂತೆ ಸೂಚನೆಯನ್ನು ಕೊಡಲಾಗಿದೆ. ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಮಾಹಿತಿಯನ್ನು ಕೇಳಿ ನೋಟಿಸ್ ಅನ್ನು ಕೊಡಲಾಗಿದೆ. ಬಂಡೀಪುರ ಅರಣ್ಯ ಸಂರಕ್ಷಣಾ ಅಧಿಕಾರಿಯಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ACF ವರದಿ ಅನ್ವಯ ನಟ ಗಣೇಶ್ಗೆ ನೋಟಿಸ್ ಜಾರಿ ಮಾಡಿರೋದು. ಬಂಡೀಪುರದ ಜಕ್ಕಳ್ಳಿ ಸಮೀಪ ಒಂದು ಕಟ್ಟಡವನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ನಿರ್ಮಿಸ್ತಾ ಇದ್ದಾರೆ. ವಿಚಾರ ಅಂತ ಅಂದರೆ ಅಲ್ಲಿ ಅವರು ನಿಯಮದ ಪ್ರಕಾರವಾಗಿ ರೆಸಾರ್ಟೋ ಅಥವಾ ಮನೆ ಕಟ್ಟೋದಕ್ಕೋ ಶಾಶ್ವತವಾದಂತಹ ಕಟ್ಟಡಗಳನ್ನ ಕಟ್ಟೋದಕ್ಕೋ ಅನುಮತಿ ಇರೋದಿಲ್ಲ. ಆದರೆ ಕೃಷಿ ಪರ್ಪೋಸು, ಆಮೇಲೆ ಕೃಷಿ ಸಲಕರಣೆಗಳನ್ನು ಸ್ಟೋರ್ ಮಾಡೋದಕ್ಕೆ ಅಂತ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ, ಅಂದರೆ ಒಂದು ತಾತ್ಕಾಲಿಕವಾದಂಥ ಕಟ್ಟಡದ ರೂಪದಲ್ಲಿ ನಿರ್ಮಾಣ ಮಾಡೋದಕ್ಕೆ ಅವರು ಅನುಮತಿಯನ್ನು ಪಡೆದುಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ಅದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಂದನೇ ಮತ್ತಷ್ಟು ಪೂರಕವಾದಂಥ ಮಾಹಿತಿ ಸಿಗಬೇಕು. ಬಟ್ ಈ ಕೃಷಿ ಸಲಕರಣೆಗಳನ್ನು ಇಡುವಂಥ ನಿಟ್ಟಿನಲ್ಲಿ ಇವರು ಪರ್ಮಿಷನನ್ನು ತಗೊಂಡು ಅಲ್ಲಿ ಶಾಶ್ವತವಾದಂಥ ಕಟ್ಟಡಗಳನ್ನು, ದೊಡ್ಡ ದೊಡ್ಡ ಕಟ್ಟಡಗಳನ್ನು ನಿರ್ಮಿಸ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ. ಯಾವ ಮಟ್ಟಿಗೆ ಅಂತಾರೆ, ಕೆಲವರು ರೆಸಾರ್ಟ್ ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಕೆಲವರು ಆರೋಪಿಸ್ತಾ ಇದ್ರು. ಬಟ್ ಕೆಲ ಕಟ್ಟಡಗಳು ನಿರ್ಮಾಣ ಆಗ್ತಾ ಇರುವಂಥದ್ದಂತೂ ಹೌದು. ಈ ವಿಚಾರವಾಗಿನೇ ಈಗ ಗಣೇಶ್ ಅವರಿಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಸೂರಜ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸೂರಜ್, ಆಕ್ಚುಯಲ್ ಆಗಿ ಆಗ್ತಿರೋದು ಏನು ಅಂತಲ್ಲಿ, ಏನಾದರೂ ಶಾಶ್ವತವಂತ ಕಟ್ಟಡ ಅಥವಾ ಬಹಳ ದೊಡ್ಡ ದೊಡ್ಡ ಕಟ್ಟಡ ವ್ಯವಹಾರಿಕವಾಗಿ ವಾಣಿಜ್ಯ ಉದ್ದೇಶದಿಂದ ಮಾಡ್ತಾ ಇರುವಂತದ್ದು ಏನಾದರೂ ಆಗ್ತಾ ಇದೆಯಾ? ಏನ್ ಕತೆ ಸೂರಜ್? ಖಂಡಿತ ಮಲ್ಟೇಶ್, ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಒಂದು ಅರಣ್ಯ ಅಧಿಕಾರಿಗಳು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಆದ್ರೆ ಈ ನೋಟಿಸ್ ಜಾರಿ ಮಾಡೋದಕ್ಕೆ ಕಾರಣವೇನು ಅಂತ ನೋಡೋದಾದ್ರೆ, ಪ್ರಮುಖವಾಗಿ ಏನ್ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಜಕ್ಕಳ್ಳಿ ಗ್ರಾಮ ಇದೆ. ಈ ಜಕ್ಕಳ್ಳಿ ಗ್ರಾಮವನ್ನ ಇಕೋ ಸೆನ್ಸಿಟಿವ್ ಪ್ಲೇಸ್ ಅಂತ ಕರೀತಾರೆ. ಅಂದ್ರೆ ಈ ಒಂದು ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾರೂ ಕೂಡ ಶಾಶ್ವತವಾದಂತಹ ಕಟ್ಟಡಗಳನ್ನ ನಿರ್ಮಾಣ ಮಾಡಬಾರ್ದು ಅಂತ ಆಸ್ ಪರ್ ಹೈಕೋರ್ಟ್ ಡೈರೆಕ್ಷನ್ ಪ್ರಕಾರ. ಯಾಕಂತ ಹೇಳಿದ್ರೆ ಈ ಒಂದು ಏನು ಸ್ಥಳ ಇರುವಂತದ್ದು, ಈ ಸ್ಥಳದಲ್ಲಿ ಯಾರು ಕೂಡ ಶಾಶ್ವತ ಕಟ್ಟಡ ನಿರ್ಮಾಣ ಮಾಡಬಾರ್ದು. ನಿರ್ಮಾಣ ಮಾಡಿದ್ರೆ ಅಲ್ಲಿ ಸಾಕಷ್ಟು ಅರಣ್ಯ ಪ್ರದೇಶ ಇರುವಂತದ್ದು, ಹುಲಿಗಳಿರುವಂತದ್ದು, ಕಾಡುಪ್ರಾಣಿಗಳಿರುವಂತದ್ದು, ಇದಕ್ಕೆ ಸಮಸ್ಯೆ ಆಗತ್ತೆ ಅಂತ ಹೇಳಿ ಒಂದು ಹೈಕೋರ್ಟ್ ಆರ್ಡರ್ ಮಾಡಿರುವಂತದ್ದು. ಆದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಜಕ್ಕಳ್ಳಿಯಲ್ಲಿ 1 ಎಕರೆ 24 ಗುಂಟೆಯಷ್ಟು ಜಮೀನನ್ನು ಖರೀದಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಅರಣ್ಯ ಅಧಿಕಾರಿಗಳಿಗೆ ಕೂಡ ಮನವಿನ ಸಲ್ಲಿಸಿದ್ರು. ಆ ಮನವಿನ ಕೂಡ ಪೂರಕವಾಗಿದೆ. ಆದ್ರೆ ಆ ಮನವಿಲಿ ಇರುವಂತದ್ದು ಉದ್ದೇಶ ಏನಂತ ಹೇಳಿದ್ರೆ, ತಾವು 1 ಎಕರೆ 24 ಗುಂಟೆ ಜಮೀನು ತೆಗೆದುಕೊಂಡಿದ್ದೀರಾ, ಈ ಒಂದು ಜಾಗದಲ್ಲಿ ಟೆಂಪ್ರವರಿ ಸ್ಟ್ರಕ್ಚರ್ ಅಂದ್ರೆ ತಾತ್ಕಾಲಿಕ ಕಟ್ಟಡಗಳನ್ನ ಮಾತ್ರ ಕಟ್ಟಬೇಕು, ಅದನ್ನ ಹೊರತುಪಡಿಸಿ ಶಾಶ್ವತವಾದಂತಹ ಕಟ್ಟಡಗಳನ್ನ ಯಾವುದೇ ಕಾರಣಕ್ಕೂ ನಿರ್ಮಾಣ ಮಾಡಬಾರ್ದು ಅಂತ ಹೇಳಿದ್ರು. ಆದ್ರೆ ತಾವು ಕೂಡ ನೋಡ್ತಾ ಇರಬಹುದು ಆ ಒಂದು ದೃಶ್ಯಾವಳಿಗಳಲ್ಲಿ ಅಲ್ಲಿ ಪಿಲ್ಲರ್ ಗಳನ್ನ ಬಳಸ್ತಾ ಇದ್ದಾರೆ, JCBನ ಕೂಡ ಬಳಸ್ಕೊಂಡು ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಬೃಹದಾಕಾರದ ಕಟ್ಟಡಗಳನ್ನ ಪಿಲ್ಲರ್ ಗಳನ್ನ ನಿರ್ಮಿಸೋ ಕಾರಣದಿಂದಾಗಿ ಸಾಕಷ್ಟು ಪರಿಸರವಾದಿಗಳು ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆ ಒಂದು ಕಾರಣದಿಂದ ಈಗ ಅರಣ್ಯಾಧಿಕಾರಿಗಳು ಕೂಡ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು, 7 ದಿನಗಳ ಒಳಗಾಗಿ ಸೂಕ್ತವಾದಂತಹ ದಾಖಲಾತಿಗಳನ್ನ ಜೊತೆಗೆ ನೀಲಿ ನಕ್ಷೆಯನ್ನ ಅದರ ಜೊತೆಗೆ ತಾವು ಕಟ್ಟುತ್ತಿರುವಂತಹ ಕಟ್ಟಡದ ಸ್ಟ್ರಕ್ಚರ್ ಮಾದರಿಯನ್ನ ಅರಣ್ಯಾಧಿಕಾರಿಗಳಿಗೆ ಮತ್ತು ಅರಣ್ಯ ಸಂರಕ್ಷಣಾ ಅಧಿಕಾರಿ ಇದ್ದಾರೆ ರಮೇಶ್ ಅವರು, ಅವರಿಗೆ ನೀವು ಸಲ್ಲಿಸಬೇಕಂತ ಈಗ ನೋಟಿಸ್ ಅನ್ನು ಜಾರಿ ಮಾಡಿರುವಂತದ್ದು ಮಾಲ್ತೇಶ್. ಥ್ಯಾಂಕ್ ಯು ಸೂರಜ್. ಹೌದು, ನಮ್ಮ ಪ್ರತಿನಿಧಿ ಸೂರಜ್ ಹೇಳಿದಾಗೆ ಅದೊಂದು ಇಕೋ ಸೆನ್ಸಿಟಿವ್ ಏರಿಯಾ. ಆಮೇಲೆ ಆನೆ ಕಾರಿಡಾರ್ ಕೂಡ ಅಲ್ಲ, ಆನೆ ಓಡಾಡುವಂತ ಜಾಗ ಕೂಡ ಅನ್ನೋದನ್ನ ಅಲ್ಲಿನ ಸ್ಥಳೀಯ ಪರಿಸರವಾದಿಗಳು ಹೇಳ್ತಾ ಇದ್ದಾರೆ. ಬಟ್ ಗಣೇಶ್ ಅವರು ಏನ್ ಹೇಳ್ತಾ ಇದ್ದಾರೆ, ನಾವು ಯಾವುದೇ ರೀತಿಯಾದಂತಹ ಕಾನೂನನ್ನ ಉಲ್ಲಂಘನೆ ಮಾಡಿಲ್ಲ ಅಂತ TV9ಗೆ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ಬೋದು, ಹಾಗೆ ಕೊಟ್ಟಿದ್ದಾರೆ. ಹಾಗೆ ಯಾವುದೇ ಶಾಶ್ವತ ಕಟ್ಟಡದ ಕಾಮಗಾರಿಯೂ ಕೂಡ ನಾವು ಮಾಡಿಲ್ಲ, ನಿಯಮಾನುಸಾರವೇ ತಾತ್ಕಾಲಿಕ ಕಟ್ಟಡವನ್ನು ನಿರ್ಮಿಸ್ತಾ ಇದ್ದೀವಿ. ನೋಟಿಸ್ ಬಗ್ಗೆ ನಾವು ವಕೀಲರೊಂದಿಗೆ ಚರ್ಚಿಸಿ ಆ ನಂತರದಲ್ಲಿ ಉತ್ತರಿಸ್ತೀವಿ. ನಾವು ನಿಯಮಾನುಸಾರವೇ ಅಲ್ಲಿರುವಂತ ಕನ್ಸ್ಟ್ರಕ್ಷನ್ ಅನ್ನು ಮಾಡ್ತಾ ಇರುವಂಥದ್ದು ಅಲ್ಲಿ ಅಂತೇಳಿ ಗಣೇಶ್ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಅಂತಾರೆ, ಅವರು ಏನಾದರೂ ಅರಿವಿಗೆ ಬರ್ದೇನೋ ಆ ರೀತಿಯಾದ ಕಟ್ಟಡ ನಿರ್ಮಾಣ ಆಗ್ತಾ ಇರ್ಬೋದು, ಅಥವಾ ಅರಿವಿಗೆ ಬಂದೂ ಕೂಡ ಏನು ಸಮಸ್ಯೆ ಆಗದೆ ಇರುವಂತಹ ರೀತಿಯಾಗಿ ಗಮನ ಕೊಟ್ಟು ಅವರು ಕಟ್ಟಡವನ್ನ ನಿರ್ಮಿಸ್ತಾ ಇರ್ಬೋದು. ಅಂದ್ರೆ ನಿಯಮಾನುಸಾರವಾಗಿನೋ ಅದು ಅವ್ರಿಗೆ ಕೊಡಬಹುದಾದಂತಹ ಉತ್ತರ ಶೋಕಾಸ್ ನೋಟಿಸ್ಗೆ. ಅದಾದ ನಂತರ ಅಲ್ಲಿ ಅದಕ್ಕೆ ಅದನ್ನ ಹೇಗೆ ಅರಣ್ಯ ಇಲಾಖೆ ಕನ್ಸಿಡರ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ವಿಚಾರ ಅಂತಾರೆ, ಅಲ್ಲಿ ಸ್ಥಳೀಯ ಪರಿಸರವಾದಿಗಳು ಹೇಳೋದೇನು ಅಂದ್ರೆ, ಈಗ ಬಹಳ ದೊಡ್ಡ ದೊಡ್ಡ ಮಂದಿ ಎಲ್ಲ ಬಂದು ಇಲ್ಲಿ ರೆಸಾರ್ಟ್ ಮಾಡ್ತಾರೆ, ಬಟ್ ರೆಸಾರ್ಟ್ ಮಾಡಿದಂಥ ಕಾರಣಕ್ಕಾಗಿ ವಾಣಿಜ್ಯ ಚಟುವಟಿಕೆಗಳು ಜಾಸ್ತಿ ಆಗುತ್ತೆ,
ಇಕೋಸೆನ್ಸಿಟಿವ್ ಏರಿಯಾ ಆಗಿರುವಂಥ ಕಾರಣಕ್ಕಾಗಿ ಸಮಸ್ಯೆ ಆಗ್ಬಿಡುತ್ತೆ ಅನ್ನುವಂಥದ್ದು ಕೆಲವರ ಆರೋಪ. ಇದು ಸ್ಥಳೀಯವಾಗಿ ಕೆಲವರಲ್ಲಿ ಆರೋಪಿಸ್ತಾ ಇದ್ರು ಅಂತೆ. ಅದು ಈಗ ಗಣೇಶ್ ಅವರಿಗೂ ಕೂಡ ಏನಾದರೂ ಸಮಸ್ಯೆ ತಂದಿಡಬಹುದಾ ಅನ್ನುವಂಥದ್ದನ್ನು ನೋಡಬೇಕಿದೆ.